ನನ್ನ ತಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಐತೆ, ಎರಡು ತಾಸಿಗೊಮ್ಮೆ ಟ್ಯಾಬ್ಲೆಟ್ ಅನ್ನ ನುಂಗಬೇಕು. ನನ್ನ ತಮ್ಮ ಪೇಷಂಟ್ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿ ಸಹೋದರಿ ಇಲ್ಲಿ ಈ ರೀತಿಯ ಕೇಳ್ಕೊಳ್ತಾ ಇದ್ದಾರೆ, ನನ್ನ ತಮ್ಮನ ಬಿಟ್ಬಿಡಿ, ಎರಡು ತಾಸಿಗೊಮ್ಮೆ ಟ್ಯಾಬ್ಲೆಟ್ ಅನ್ನ ನುಂಗಬೇಕು, ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ವೀಕು, ನನ್ನ ತಮ್ಮ ಹೊರಗೆ ಹೋಗೋದೇ ಇಲ್ಲ, ಅವನನ್ನ ಹೇಳ್ಕೊಂಡಿದ್ದಾರೆ. ನಿನ್ನೆ ಇಡೀ ದಿನ ಮನೆಯಲ್ಲೇ ಇದ್ದ ಅವನು, ಪಾಪ ನನ್ನ ತಮ್ಮನಿಗೆ ಏನು ಗೊತ್ತಿರಲಿಲ್ಲ ಅಂತ ಒಬ್ಬ ಯಾರನ್ನ ಹೇಳ್ಕೊಂಡಿದ್ದಾರೆ. ಆ ಒಬ್ಬ ಯುವಕನ ಅಕ್ಕ ಕೇಳ್ಕೊಳ್ತಾ ಇರೋದಿಲ್ಲ, ಪೊಲೀಸರನ್ನ ಕೇಳ್ಕೊಳ್ತಾ ಇದ್ದಾರೆ. ನಮ್ ತಮ್ಮಗೆ ಕರ್ಕೊಂಡು ಬಂದಾರೆ ಇಲ್ಲಿ, ಇಮ್ತಿಯಾಜ್ ಅಹಮದ್ ಗದಗ ವಾಲಿರಿ, ಮನ್ಯಾಗೈತಿ ಮನ್ಯಾಗೈತಿ, ವಿಚಾರ ಮಾಡಿ ಒಣಗಿ ಕೇಳಿ ಸ್ವಲ್ಪ, ಏನ್ ಮಾಡಂಗಿಲ್ಲ, ಹೊರಗೆ ಹೊಟ್ಟೆ ಹೋಗಂಗಿಲ್ಲ, ಅವ್ನ್ ಗೊತ್ತಿಲ್ಲ ಹಿಂಗ ಆಗೈತಿ ಗಲಾಟೆ. ಇಲ್ಲಿ ಬಂದ್ ಕಷ್ಟ ನಾವು ಕೇಳಾಕತ್ತೀವಿ, ಇಲ್ಲ ಗಲಾಟೆ ಆಗೈತಿ ಅಂತ ಕೇಸ್, ಅವ್ನ್ಗೆ ಏನು ಗೊತ್ತಿಲ್ಲ. ಪೊಲೀಸ್ ಹಿಡ್ಕೊಂಡು ಹೋಗ್ಯಾರ, ಪೊಲೀಸ್ ಗಾಡಿ ಹೋಗಿ ನಾವು ಈಗ ಇಲ್ಲಿ ಕುಡಿ ಹೋಗಿದ್ದ ಪೊಲೀಸರ ಹೋಗಿ ಸಾಹೇಬಿಗೆ ಹೇಳಿ ಬೇಡ್ರಿ, ಅವ್ನಿಗೆ ಏನು ಗೊತ್ತಲ್ಲ, ಹಾರ್ಟ್ ಪ್ರಾಬ್ಲಮ್ ಐತಿ, ಏನಾರು ಮಾಡ್ಕೊಂತಾರಿ ಪೇಷಂಟ್, ಏನು ಮಾಡ್ಬೇಕು ರೀ, ಒಂದು ತಾಸಿಗೆ ಎರಡು ತಾಸಿಗೆ ಗುಡುಗಿ ತಿನ್ಬೇಕವ, ಬೇಡ್ರಿ ಅಂತ ಕೈ ಕಾಲು ಮುಗಾಕತ್ತೀವಿ, ಒಟ್ಟೆ ಹೇಳಿ ಏನು ಹೇಳಂಗಿಲ್ಲ, ಏ ಬಿಡಂಗಿಲ್ಲ ಬಿಡಂಗಿಲ್ಲ, ನಾವು ಹೋಗ್ತೀರ ನಾವು ಹೊಡೀಲಿ ಅಂತ ಕ್ಯಾಸಿ ನಿಂತಾರ ಪೊಲೀಸ.